ಅಲಂಕರಿಸಿದವರು ಶ್ರೀ ಎಂ ವಿ ಅಶೋಕ್. ರಾಮಕೃಷ್ಣ ವಿದ್ಯಾಶಾಲೆಯ ವಿದ್ಯಾರ್ಥಿಯಾಗಿದ್ದ ಅವರ ಅನುಭವವನ್ನು ಇಲ್ಲಿ ಧಾರೆ ಎರೆದಿದ್ದಾರೆ. ನಿಲಯಕ್ಕೆ ಆಧುನಿಕತೆಯ ಸ್ಪರ್ಶ ನೀಡಿದರು, ಕಟ್ಟಡವನ್ನು ಸುಸಜ್ಜಿತಗೊಳಿಸಿದರು, ವಿದ್ಯಾರ್ಥಿಗಳಿಗೆ ಸೌಕರ್ಯಗಳನ್ನು ಕಲ್ಪಿಸಿದರು. ರಂಗಪ್ಪನವರು ಬೆಳಿಗ್ಗೆ ಎದ್ದು ಇದಕ್ಕೆ ವಿಸಿಟ್ ಮಾಡಿ ಆಮೇಲೆ ಅವರು ಕೆಲಸಕ್ಕೆ ಹೋಗ್ತಾ ಇದ್ರು. ಈ ಹಾಸ್ಟೆಲ್ಗೆ ಬಂದು ನೋಡ್ಕೊಂಡು ಹೋಗೋದು ಇದೊಂದು ದೊಡ್ಡ ಜವಾಬ್ದಾರಿ ಅವರಿತ್ತು. ಹಾಗೇ ಇವತ್ತು ಅಶೋಕ್ ಅವರು ಕೂಡ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಭಾಳ ಸಂತೋಷ, ಇದು ನಮಗೆ ಒಂದು ಹೆಮ್ಮೆ ವಿಷಯ. ಇಸವಿ 2000 ಯಾದವ ನಿಲಯದ ವಜ್ರ ಮಹೋತ್ಸವ. ಆದರೆ ಸದ್ದು ಗದ್ದಲಗಳಿಲ್ಲದೆ ಹಲವು ಪ್ರಗತಿಪರ ಕಾರ್ಯಕ್ರಮ ಕೈಗೆತ್ತಿಕೊಂಡರು. ಯಾದವ ನಿಲಯವನ್ನು ನವೀಕರಣಗೊಳಿಸಿದರು. ಅವರ ದೊಡ್ಡಪ್ಪನವರಾದ ಶ್ರೀ ಕೃಷ್ಣಮೂರ್ತಿಯವರು ಬನಶಂಕರಿಯಲ್ಲಿ ದಾನವಾಗಿ ನೀಡಿದ್ದ 340 ಅಡಿ ಹಾಗೂ 144 ಅಡಿ ನಿವೇಶನದಲ್ಲಿ 15 ವಿದ್ಯಾರ್ಥಿಗಳಿಗೆ ಆಶ್ರಯ ನೀಡಿರುವ ಕಟ್ಟಡ ನಿರ್ಮಾಣ, ಶಿರೂರ್ ಪಾರ್ಕಿನ ಕಟ್ಟಡದ ಆಧುನೀಕರಣ ಹಾಗೂ ಇದೆಲ್ಲದರ ವೆಚ್ಚ ಒಟ್ಟು 75 ಲಕ್ಷ ರೂಪಾಯಿಗಳು. ಈ ಮುಂದಿನ ದಿನಗಳಲ್ಲಿ ಬನಶಂಕರಿಯಲ್ಲಿ 100 ವಿದ್ಯಾರ್ಥಿಗಳಿಗೆ ಆಸರೆ ಹಾಗೂ ಗಾಂಧಿನಗರದ ಕಟ್ಟಡಕ್ಕೆ ಸೋಲಾರ್ ಫಲಕ ಅಳವಡಿಸುವ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಯಾದವ ನಿಲಯ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪುಗೊಂಡ ಸ್ಥಳ. ಸಿ, ಐ ಕೇಮ್ ಆಸ್ ಎ ಕೌಬಾಯ್ ಟು ದಿಸ್ ಹಾಸ್ಟೆಲ್ ಇನ್ ದ ಇಯರ್ 1980-81. ದಟ್ ವಾಸ್ ಮೈ ಫಸ್ಟ್ ಎಂಟ್ರಿ ಟು ದ ಬ್ಯಾಂಗ್ಳೂರ್.